ವೀಕ್ಷಕರೇ, ಈಗ ನಾವು ನಮ್ಮ ಡೇಟಾ ಟೇಬಲ್ಗೆ ಒಂದು ಕಾಲಮ್ ಚಾರ್ಟ್ ಅನ್ನ ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನ ನೋಡೋಣ. ಸಿಂಗಲ್ ಕ್ರೈಟೀರಿಯಾ ಇಟ್ಕೊಂಡು ನೋಡೋಣ. ಈಗ ನಾನು ನಮ್ಮ ಸ್ಟೂಡೆಂಟ್ಸ್ಗೆ ಕನ್ನಡ ಮಾರ್ಕ್ಸ್ ನಲ್ಲಿ ಹೇಗೆ ಮಾರ್ಕ್ಸ್ ತೆಗೆದಿದ್ದಾರೆ ಅನ್ನೋದನ್ನ ಒಂದು ಕಾಲಮ್ ಚಾರ್ಟ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದು ಹೇಗೆ ತೋರಿಸ್ತೀನಿ ನೋಡಿ. ನಮ್ಮ ಟೇಬಲ್ ನಲ್ಲಿ ಸ್ಟೂಡೆಂಟ್ಸ್ ನೇಮ್ ಕಾಲಮ್ ಅನ್ನ ಸೆಲೆಕ್ಟ್ ಮಾಡ್ತೀನಿ. ನೇಮ್ ಮೇಲೆ ಕ್ಲಿಕ್ ಮಾಡಿ ಡ್ರ್ಯಾಗ್ ಮಾಡೋದ್ರ ಮುಖಾಂತರ ಸ್ಟೂಡೆಂಟ್ಸ್ ನೇಮ್ಸ್ ನ ಸೆಲೆಕ್ಟ್ ಮಾಡಿದ್ದೀನಿ. ಕೀಬೋರ್ಡ್ ನಲ್ಲಿ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿಕೊಂಡು ಕನ್ನಡ ಸಬ್ಜೆಕ್ಟ್ ನಲ್ಲಿ ಅವರು ತೆಗೆದಿರುವಂತಹ ಮಾರ್ಕ್ಸ್ ನನ್ನ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಚಾರ್ಟ್ ಅನ್ನೋದಂತದ್ದು ಆಪ್ಷನ್ ಅನ್ನ ನಾವು ಇನ್ಸರ್ಟ್ ಅನ್ನುವ ಮೆನುನಲ್ಲಿ ನೋಡ್ಬೋದು. ಇನ್ಸರ್ಟ್ ಚಾರ್ಟ್ ಇಲ್ಲಾದರೂ ಕ್ಲಿಕ್ ಮಾಡ್ಬೋದು, ಅಥವಾ ಸ್ಟ್ಯಾಂಡರ್ಡ್ ಟೂಲ್ ಬಾರ್ ನಲ್ಲಿ ಚಾರ್ಟ್ ಅನ್ನುವಂತ ಒಂದು ಐಕಾನ್ ಅನ್ನ ನೋಡ್ಬೋದು. ಆ ಐಕಾನ್ ಅನ್ನ ಬೇಕಾದ್ರೂ ಕ್ಲಿಕ್ ಮಾಡಿ. ಒಂದು ಚಾರ್ಟ್ ವಿಜಾರ್ಡ್ ವಿಂಡೋ ಓಪನ್ ಆಗಿದೆ. ಇಲ್ಲಿ ನಾವು ನಾಲ್ಕು ಸ್ಟೆಪ್ಸ್ ಗಳನ್ನ ನೋಡ್ತಾ ಇದ್ದೀವಿ. ಚಾರ್ಟ್ ಟೈಪ್, ಡೇಟಾ ರೇಂಜ್, ಡೇಟಾ ಸೀರೀಸ್, ಚಾರ್ಟ್ ಎಲಿಮೆಂಟ್ಸ್. ಇಲ್ಲಿ ಮೊದಲನೇ ಸ್ಟೆಪ್ ನಲ್ಲಿ ಯಾವ ವಿಧವಾದ ಚಾರ್ಟ್ ನಮ್ಗೆ ಬೇಕು ಅನ್ನುವಂಥದ್ದನ್ನ ಚೂಸ್ ಮಾಡ್ಬೋದು. ಈಗ ನಾನು ಕಾಲಮ್ ಚಾರ್ಟ್ ಅನ್ನ ಜನರೇಟ್ ಮಾಡ್ತಾ ಇರೋದ್ರಿಂದ ಕಾಲಮ್ ಚಾರ್ಟ್ ಅನ್ನ ಸೆಲೆಕ್ಟ್ ಮಾಡಿದ್ದೀನಿ. ಆ ಕಾಲಮ್ ಚಾರ್ಟ್ ನಲ್ಲಿ ಮತ್ತೆ ಮೂರು ವಿಧದ ಚಾರ್ಟ್ ಅನ್ನ ನಾವು ನೋಡ್ತಾ ಇದ್ದೀವಿ. ಮೊದಲನೇದು ನಾರ್ಮಲ್, ಎರಡನೇದು ಸ್ಟ್ಯಾಕ್ಡ್, ಮೂರನೇದು ಪರ್ಸೆಂಟ್ ಸ್ಟ್ಯಾಕ್ಡ್. ಈಗ ನಾನು ನಾರ್ಮಲ್ ಕಾಲಮ್ ಚಾರ್ಟ್ ಅನ್ನ ಜನರೇಟ್ ಮಾಡ್ತಾ ಇರೋದ್ರಿಂದ ನಾರ್ಮಲ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ. ಹಾಗೆ ಈಗ ಜನರೇಟ್ ಆಗಿರುವಂತ ಜನರೇಟ್ ಆಗ್ತಾ ಇರುವಂತಹ ಚಾರ್ಟ್ 2D ಆಗಿರುತ್ತೆ. ನಾನು 3D ಲುಕ್ ಅಲ್ಲಿ ನೋಡ್ಬೇಕಿದ್ರೆ 3D ಅನ್ನ ಚೆಕ್ ಮಾಡಿದ್ರೆ ಇಲ್ಲಿ ನೋಡ್ಬೋದು ನಾವು ಬ್ಯಾಕ್ ಗ್ರೌಂಡ್ ಅಲ್ಲಿ ನಮ್ಮ ಚಾರ್ಟ್ 3D ಯಲ್ಲಿ ಕಾಣಿಸ್ತಾ ಇದೆ. ಈಗ ನಾನು ಉದಾಹರಣೆಗಾಗಿ 2D ಚಾರ್ಟ್ ಅನ್ನ ಜನರೇಟ್ ಮಾಡ್ತಾ ಇದ್ದೀನಿ, ಹಾಗಾಗಿ 3D ಅನ್ನ ಅನ್ಚೆಕ್ ಮಾಡ್ತೀನಿ. ಈಗ ಮೊದಲನೇ ಸ್ಟೆಪ್ ನಲ್ಲಿ ನಾವು ಯಾವ ವಿಧವಾದ ಚಾರ್ಟ್ ಅಂತ ಸೆಲೆಕ್ಟ್ ಮಾಡಿದ್ದೀವಿ. ಎರಡನೇ ಸ್ಟೆಪ್ ಗೆ ಹೋಗೋಣ, ಡೇಟಾ ರೇಂಜ್ ಗೆ. ಹಾಗಾಗಿ ನಾವು ನೆಕ್ಸ್ಟ್ ಅನ್ನುವಂತ ಬಟನ್ ಅನ್ನ ಕ್ಲಿಕ್ ಮಾಡ್ತೀನಿ. ಎರಡನೇ ಸ್ಟೆಪ್ ಡೇಟಾ ರೇಂಜ್, ಯಾವ ಡೇಟಾ ರೇಂಜ್ ಗೆ ನಾನು ಚಾರ್ಟ್ ಅನ್ನ ಬರಿತಾ ಇದ್ದೀನಿ ಅನ್ನೋದನ್ನ ನೋಡೋಣ. ನೋಡಿ, ಅನಾಲಿಸಿಸ್ C3 to C13 ಅಂತ ಇದೆ. ಅನಾಲಿಸಿಸ್ ಅನ್ನುವ ಶೀಟ್ ನಲ್ಲಿ ಸಿ ಕಾಲಮ್ ನಲ್ಲಿ C3 ಇಂದ C13 ವರೆಗಿನ ಡೇಟಾವನ್ನ ಸೆಲೆಕ್ಟ್ ಮಾಡಿದ್ದೀನಿ ಅಂತ ತೋರಿಸ್ತಾ ಇದೆ. ಕಾಮ ಅನಾಲಿಸಿಸ್ G3 to G13, ಅದೇ ಅನಾಲಿಸಿಸ್ ಶೀಟ್ ನಲ್ಲಿ ಜಿ ಕಾಲಮ್ ನಲ್ಲಿ G3 ಇಂದ G13 ವರೆಗಿನ ಡೇಟಾವನ್ನು ನಾನು ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ. ಹಾಗೆ ಇಲ್ಲಿ ನಾವು ಮತ್ತೆ ಎರಡು ಆಪ್ಷನ್ ಅನ್ನು ನೋಡಬಹುದು, ಡೇಟಾ ಸೀರೀಸ್ ಇನ್ ರೋಸ್, ಡೇಟಾ ಸೀರೀಸ್ ಇನ್ ಕಾಲಮ್ಸ್ ಅಂತ. ನಾವು ಯೂಶಲಿ ಡೇಟಾ ಸೀರೀಸ್ ಇನ್ ಕಾಲಮ್ಸ್ ಅನ್ನೇ ಸೆಲೆಕ್ಟ್ ಮಾಡ್ತೀವಿ. ಹಾಗೆ ಮತ್ತೆ ಎರಡು ಚೆಕ್ ಬಾಕ್ಸ್ ಇದೆ. ಫಸ್ಟ್ ರೋ ಆಸ್ ಲೇಬಲ್ ಅಂತಂದ್ರೆ ಈ ಫಸ್ಟ್ ರೋ ಏನಿದೆ, ನೇಮ್ ಮತ್ತೆ ಕಾಲಮ್, ಇದು ಎಕ್ಸ್ ಆಕ್ಸಿಸ್ ಮತ್ತೆ ವೈ ಆಕ್ಸಿಸ್ ಗೆ ಲೇಬಲ್ ಆಗಿ ಬರುತ್ತೆ. ಫಸ್ಟ್ ಕಾಲಮ್ ಆಸ್ ಲೇಬಲ್ ಅಂತಂದ್ರೆ ಎಕ್ಸ್ ಆಕ್ಸಿಸ್ ನಲ್ಲಿ ಈ ಸ್ಟೂಡೆಂಟ್ಸ್ ನೇಮ್ಸ್ ಲೇಬಲ್ ಆಗಿ ಬರುತ್ತೆ. ಇವೆರಡು ಕೂಡ ಸೆಲೆಕ್ಟ್ ಮಾಡಿದ್ದೀನಿ. ನೆಕ್ಸ್ಟ್ ಮೂರನೇ ಸ್ಟೆಪ್ ಗೆ ಹೋಗೋದಕ್ಕೆ ನೆಕ್ಸ್ಟ್ ಅನ್ನುವಂಥ ಬಟನ್ ಅನ್ನು ಕ್ಲಿಕ್ ಮಾಡ್ತೀನಿ. ಡೇಟಾ ಸೀರೀಸ್, ಅದರಲ್ಲಿ ನಾವು ಎಕ್ಸ್ ಆಕ್ಸಿಸ್ ಗೆ ನೇಮ್ಸ್ ಅನ್ನ ಅಸೈನ್ ಮಾಡಿರೋದ್ರಿಂದ ವೈ ಆಕ್ಸಿಸ್ ನಲ್ಲಿ ಕನ್ನಡ ಮಾರ್ಕ್ಸ್ ಬರುತ್ತೆ. ಕನ್ನಡ ಅಂತ ನಾನು ಏನು ಕಾಲಮ್ ಇಟ್ಕೊಟ್ಟಿದ್ದೀನಿ ಅದು ಬರ್ತಾ ಇದೆ ಕನ್ನಡ ಅಂತ. ಕನ್ನಡ ಮಾರ್ಕ್ಸ್ ವೈ ಆಕ್ಸಿಸ್ ಅಲ್ಲಿ ಬರುತ್ತೆ. ಇದರಲ್ಲಿ ನಾವು ಡೇಟಾ ರೇಂಜಸ್ ನಲ್ಲಿ ಹಲವಾರು ಆಪ್ಷನ್ ಅನ್ನ ನೋಡ್ಬೋದು. ಬಾರ್ಡರ್ ಕಲರ್ ಅಂತ ಇದೆ, ಫಿಲ್ ಕಲರ್ ಅಂತ ಇದೆ. ಇಲ್ಲಿ ನಾವು ಅದಕ್ಕೆ ಬೇಕಾದಂತ ಕಲರ್ ಅನ್ನ ಸೆಲೆಕ್ಟ್ ಮಾಡಬಹುದು. ನೇಮ್ ಅಂತ ಬರುತ್ತೆ, ಅಂದ್ರೆ ಯಾವ ನೇಮ್ ಕೊಡಬೇಕು ವೈ ಆಕ್ಸಿಸ್ ಗೆ ಅಂತ ಇದ್ರೆ ನೋಡಿ, ಅನಾಲಿಸಿಸ್ G3 ಅನ್ನುವಂತ ಸೆಲ್ ಅನ್ನು ನಾನು ರೇಂಜ್ ಫಾರ್ ನೇಮ್ ಅನ್ನೋದನ್ನ ಸೆಲೆಕ್ಟ್ ಮಾಡಿದ್ದೀನಿ. ಅನಾಲಿಸಿಸ್ G3 ಅಂತಂದ್ರೆ ಕನ್ನಡ. ಅನಾಲಿಸಿಸ್ ಶೀಟ್ ನಲ್ಲಿ G3 ಸೆಲ್ ಅಲ್ಲಿ ಇರುವಂತದ್ದು ಕನ್ನಡ, ಅದು ವೈ ಆಕ್ಸಿಸ್ ಡೇಟಾಗೆ ನೇಮ್ ಆಗಿರುತ್ತೆ. ಹಾಗಾದ್ರೆ ಕ್ಯಾಟಗರೀಸ್ ಯಾವುದು ಅಂದ್ರೆ ಅಲ್ಲಿ C4 ಇಂದ C13 ವರೆಗಿನ ಡೇಟಾ ಕ್ಯಾಟಗರೀಸ್ ಆಗಿರುತ್ತೆ. ಇದು ಆಟೋಮೆಟಿಕ್ ಆಗಿ ಬರ್ತಾ ಇರೋದ್ರಿಂದ ನಾವು ಡೇಟಾವನ್ನ ಸೆಲೆಕ್ಟ್ ಮಾಡ್ಕೊಂಡು ಬಿಟ್ರೆ, ಚಾರ್ಟ್ ಹಾಕೋದಕ್ಕೆ ಮುಂಚೆನೆ ನಮಗೆ ಬೇಕಾಗಿರುವಂತ ಡೇಟಾನ ಸೆಲೆಕ್ಟ್ ಮಾಡಿಕೊಂಡ್ರೆ ಇವೆಲ್ಲ ಆಟೋಮೆಟಿಕ್ ಆಗಿ ಬರುತ್ತೆ. ನೆಕ್ಸ್ಟ್ ಸ್ಟೆಪ್ ಹೋಗೋದಕ್ಕೆ ನೆಕ್ಸ್ಟ್ ಅನ್ನ ಕ್ಲಿಕ್ ಮಾಡಿದ್ದೀನಿ. ಈಗ ಕೊನೆಯ ಸ್ಟೆಪ್ ನಲ್ಲಿ ಚಾರ್ಟ್ ಟೈಟಲ್ಸ್, ಲೆಜೆಂಡ್ ಅಂಡ್ ಗ್ರಿಡ್ ಸೆಟ್ಟಿಂಗ್ಸ್ ಅನ್ನ ಮಾಡಬೇಕು. ಚಾರ್ಟ್ ಗೆ ಒಂದು ಟೈಟಲ್ ಅನ್ನ ಕೊಡ್ಬೋದು. ನಾನು ಈಗ ಸ್ಟೂಡೆಂಟ್ಸ್ ಮತ್ತೆ ಕನ್ನಡ ಮಾರ್ಕ್ಸ್ ಅನ್ನ ಹಾಕ್ತಿರೋದ್ರಿಂದ ನಾನು ಕನ್ನಡ ಮಾರ್ಕ್ಸ್ ವರ್ಸಸ್ ಸ್ಟೂಡೆಂಟ್ಸ್ ಅಂತ ಚಾರ್ಟ್ ಗೆ ಒಂದು ಟೈಟಲ್ ಕೊಟ್ಟಿದ್ದೀನಿ.
ಈ ಚಾರ್ಟ್ಗೆ ಸಂಬಂಧಪಟ್ಟ ಹಾಗೆ ನಾವು ಸಬ್ ಟೈಟಲ್ ಅನ್ನು ಕೂಡ ಕೊಡಬಹುದು. ಆದರೆ ಈ ಉದಾಹರಣೆಗೆ ನಾನು ಇದು ಯಾವ ವಿಧವಾದ ಚಾರ್ಟ್ ಅಂತ ಗೊತ್ತಾಗಲಿ ಅಂತ ಹೇಳಿ ಆ ಚಾರ್ಟ್ ಟೈಪ್ ಅನ್ನ ಸಬ್ ಟೈಟಲ್ ಆಗಿ ಮಾಡ್ಕೊಂಡಿದ್ದೀನಿ. ಎ ಕಾಲಮ್ ಚಾರ್ಟ್, ನೆಕ್ಸ್ಟ್ ಎಕ್ಸ್ ಆಕ್ಸಿಸ್ ನಲ್ಲಿ ನಾವು ಸ್ಟೂಡೆಂಟ್ ನೇಮ್ಸ್ ಅನ್ನ ಕೊಟ್ಟಿದ್ದೀವಿ. ನೋಡಿ, ನಾವು ಟೈಪ್ ಮಾಡ್ತಾ ಇದ್ದಾಗಲೇ ಹಿಂದೆ ಆ ಚಾರ್ಟ್ನಲ್ಲಿ ಬರುವಂತಹ ಟೈಟಲ್ ಸಬ್ ಟೈಟಲ್ ಎಲ್ಲ ಕಾಣಿಸ್ತಾ ಇದೆ. ಹಾಗೆ ವೈ ಆಕ್ಸಿಸ್ಗೆ ಮಾರ್ಕ್ಸ್ ಅನ್ನ ಅಸೈನ್ ಮಾಡಿದ್ದೀವಿ. ಹಾಗೆ ನಾವು ನೋಡಬಹುದು ಡಿಸ್ಪ್ಲೇ ಲೆಜೆಂಡ್ ಅಂತಿದ್ರೆ ಈ ಚೆಕ್ ಬಾಕ್ಸ್ ಅನ್ನ ನಾವು ಕ್ಲಿಯರ್ ಮಾಡಿದ್ರೆ ಲೆಜೆಂಡ್ ಡಿಸ್ಪ್ಲೇ ಆಗೋದಿಲ್ಲ. ಇದನ್ನ ಚೆಕ್ ಮಾಡಿದ್ರೆ ಲೆಜೆಂಡ್ ಡಿಸ್ಪ್ಲೇ ಆಗುತ್ತೆ. ಅಲ್ಲಿ ಲೆಫ್ಟ್, ರೈಟ್, ಟಾಪ್, ಬಾಟಮ್ ಅಂತ ಹೇಳಿ ನಾಲ್ಕು ಕಡೆಗೆ ನಾವು ಲೆಜೆಂಡ್ ಅನ್ನ ಕೊಡ್ಬೋದು. ಈಗ ರೈಟ್ ಸೆಲೆಕ್ಟ್ ಆಗಿರೋದ್ರಿಂದ ರೈಟ್ ನಲ್ಲಿ ಲೆಜೆಂಡ್ ಬರುತ್ತೆ. ಅದೇ ರೀತಿ ಡಿಸ್ಪ್ಲೇ ಗ್ರಿಡ್ಸ್ ನಲ್ಲಿ ಎಕ್ಸ್ ಆಕ್ಸಿಸ್ ನಾನು ಚೆಕ್ ಮಾಡಿದ್ರೆ ಇಲ್ಲಿ ಎಕ್ಸ್ ಆಕ್ಸಿಸ್ ಗ್ರಿಡ್ಸ್ ಲೈನ್ಸ್ ಕೂಡ ನಮಗೆ ಬರುತ್ತೆ. ಅನ್ಚೆಕ್ ಮಾಡಿದ್ರೆ ಆ ಲೈನ್ಸ್ ಕಾಣಲ್ಲ, ವೈ ಆಕ್ಸಿಸ್ ಲೈನ್ಸ್ ಕಾಣಿಸ್ತಾ ಇದೆ. ಇದು ಕೊನೆ ಸ್ಟೆಪ್ ಆಗಿರೋದ್ರಿಂದ ಫಿನಿಶ್ ಅನ್ನು ನಾವು ಕ್ಲಿಕ್ ಮಾಡಿದ್ರೆ ಈಗ ನಮ್ಮ ಚಾರ್ಟ್ ಜನರೇಟ್ ಆಗಿದೆ. ಚಾರ್ಟಿನ ಏರಿಯಾ ಬಿಟ್ಟು ಹೊರಗಡೆ ಎಲ್ಲಾದರೂ ಮೌಸ್ ಅನ್ನು ಕ್ಲಿಕ್ ಮಾಡೋದ್ರಿಂದ ಈ ಚಾರ್ಟ್ ಈಗ ಒಂದು ಇಮೇಜ್ ರೀತಿ ಆಗಿದೆ. ಅದ್ರ ಮೇಲೆ ಒಂದು ಕ್ಲಿಕ್ ಮಾಡಿದ್ರೆ ಅದು ಎಡಿಟ್ ಮೋಡ್ಗೆ, ಸಾರಿ, ಅದು ಸೆಲೆಕ್ಷನ್ ಆಗಿದೆ. ಅಲ್ಲಿ ನಾವು ಒಂದು ಹ್ಯಾಂಡ್ ಸಿಂಬಲ್ ಅನ್ನು ನೋಡ್ತಾ ಇದ್ದೀವಿ. ಈಗ ಅದನ್ನ ಕ್ಲಿಕ್ ಮಾಡಿ ಇಮೇಜ್ ಅನ್ನ ಹೇಗೆ ಡ್ರ್ಯಾಗ್ ಮಾಡಿದ್ವೋ ಅದೇ ರೀತಿ ಇದನ್ನು ಕೂಡ ಡ್ರ್ಯಾಗ್ ಮಾಡಿ ನಮಗೆ ಎಲ್ಲಿ ಬೇಕು ಅಲ್ಲಿ ಪ್ಲೇಸ್ ಮಾಡಬಹುದು. ಈಗಾಗಲೇ ನಾನಿಲ್ಲಿ ಸ್ಟ್ಯಾಂಡರ್ಡ್ ಕ್ವೆರಿ, ಸ್ಟ್ಯಾಂಡರ್ಡ್ ಆಟೋ ಫಿಲ್ಟರ್ ನಿಂದ ಮಾಡಿರುವಂತಹ ಒಂದು ಕ್ವೆರಿ ಇದೆ, ಅದನ್ನ ಡಿಲೀಟ್ ಮಾಡಿ ಈ ಚಾರ್ಟ್ ಅನ್ನ ಪ್ಲೇಸ್ ಮಾಡ್ತೀನಿ. ಡಿಲೀಟ್ ರೋಸ್, ಈಗ ರೋಸ್ ಎಲ್ಲ ಡಿಲೀಟ್ ಆಗಿದೆ. ಈಗ ಚಾರ್ಟ್ ಅನ್ನ ನಮಗೆ ಎಲ್ಲಿ ಬೇಕೋ ಅಲ್ಲಿ ಪ್ಲೇಸ್ ಮಾಡಬಹುದು. ಹಾಗೆಯೇ ಒಂದು ಸರಿ ಕ್ಲಿಕ್ ಮಾಡಿದಾಗ ಅಲ್ಲಿ ನಮಗೆ ಪಾಯಿಂಟ್ಸ್ ಡಿಸ್ಪ್ಲೇ ಆಗುತ್ತೆ, ಸೆಲೆಕ್ಷನ್ ಇದೆ. ಈಗ ನಾನು ಕಾರ್ನರ್ ಅಲ್ಲಿ ಕರ್ಸರ್ ಅನ್ನ ಮೂವ್ ಮಾಡಿದ್ರೆ ರೈಟ್ ಆಂಗಲ್ ಬರುತ್ತೆ, ಅದನ್ನ ಕ್ಲಿಕ್ ಮಾಡಿ ಚಾರ್ಟಿನ ನಾವು ರೀಸೈಜ್ ಮಾಡಬಹುದು. ಈಗ ನೋಡಿ, ನಮ್ಮ ಚಾರ್ಟ್ ಅಲ್ಲಿ ಚಾರ್ಟ್ ಟೈಟಲ್ ಕನ್ನಡ ಮಾರ್ಕ್ಸ್ ವರ್ಸಸ್ ಸ್ಟೂಡೆಂಟ್ಸ್, ಇದು ಯಾವ ವಿಧವಾದ ಚಾರ್ಟ್ ಅಂತ ನಾನು ಈ ಉದಾಹರಣೆಗಾಗಿ ತಗೊಂಡಿದ್ದೀನಿ. ಕಾಲಮ್ ಚಾರ್ಟ್ ಸಬ್ ಟೈಟಲ್ ತಗೊಂಡಿದ್ದೀನಿ. ಅದೇ ರೀತಿ ಎಕ್ಸ್ ಆಕ್ಸಿಸ್ ನಲ್ಲಿ ಸ್ಟೂಡೆಂಟ್ ನೇಮ್ಸ್ ಡಿಸ್ಪ್ಲೇ ಆಗಿದೆ, ವೈ ಆಕ್ಸಿಸ್ ನಲ್ಲಿ ಆ ಸ್ಟೂಡೆಂಟ್ಸ್ ಕನ್ನಡ ಮಾರ್ಕ್ಸ್ ಅಲ್ಲಿ ಕನ್ನಡದಲ್ಲಿ ತೆಗೆದಿರುವಂತಹ ಮಾರ್ಕ್ಸ್ ಗಳು ಚಾರ್ಟ್ ಅಲ್ಲಿ ಬಂದಿದೆ. ಇದನ್ನ ನಾವು ಲೆಜೆಂಡ್ ಅಂತ ಕರಿತೀವಿ, ಅದು ರೈಟ್ ಸೈಡ್ ಅಲ್ಲಿ ಬಂದಿದೆ. ಹೀಗೆ ನಾವು ನಮ್ಮ ಡೇಟಾದಲ್ಲಿ ಯಾವುದಾದರೂ ಡೇಟಾವನ್ನ ಸೆಲೆಕ್ಟ್ ಮಾಡಿ ಒಂದು ಡೇಟಾಗೆ ಹೇಗೆ ಚಾರ್ಟ್ ಹಾಕೋದು, ಕಾಲಮ್ ಚಾರ್ಟ್ ಅನ್ನ ಹೇಗೆ ಜನರೇಟ್ ಮಾಡೋದು ಅನ್ನೋದನ್ನ ನೋಡಿದ್ದೀವಿ. ಈಗ ಎರಡು ರೀತಿಯ ಎರಡು ಡೇಟಾ ರೇಂಜ್ ಅನ್ನು ಸೆಲೆಕ್ಟ್ ಮಾಡಿ ಕಾಲಮ್ ಚಾರ್ಟ್ ಹಾಕೋದು ಹೇಗೆ ಅಂತ ನೋಡೋಣ. ನೇಮ್ ಸೆಲೆಕ್ಟ್ ಮಾಡಿದ್ದೀನಿ. ಈಗ ಕನ್ನಡ ಮತ್ತು ಮ್ಯಾಥಮೆಟಿಕ್ಸ್ ಎರಡು ಸಬ್ಜೆಕ್ಟಿನ ಚಾರ್ಟ್ ಅನ್ನ ಕಂಪ್ಯಾರಿಟಿವ್ಲಿ ಹೇಗೆ ಹಾಕೋದು ಅಂತ ನೋಡೋಣ. ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿ ಕನ್ನಡವನ್ನು ಸೆಲೆಕ್ಟ್ ಮಾಡಿ, ಕನ್ನಡ ಮತ್ತು ಕನ್ನಡ ಮಾರ್ಕ್ಸ್ ಅನ್ನ ಸೆಲೆಕ್ಟ್ ಮಾಡಿ ಆ ಕಾಲಮ್ ಅನ್ನ. ಹಾಗೆ ಪುನಃ ಕಂಟ್ರೋಲ್ ಅನ್ನ ಪ್ರೆಸ್ ಮಾಡಿಕೊಂಡು ಮ್ಯಾಥ್ಸ್ ನಲ್ಲಿ ತೆಗೆದಿರುವಂತಹ ಮಾರ್ಕ್ಸ್ ಅನ್ನು ಕೂಡ ಸೆಲೆಕ್ಟ್ ಮಾಡ್ಕೊಳ್ತೀನಿ. ಈಗ ಕನ್ನಡ ಮಾರ್ಕ್ಸ್ ಅಂಡ್ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ವರ್ಸಸ್ ಸ್ಟೂಡೆಂಟ್ಸ್ ಆಗುತ್ತೆ. ಈಗ ನಾನು ಚಾರ್ಟ್ ವಿಜಾರ್ಡ್ ಅನ್ನ ಕ್ಲಿಕ್ ಮಾಡ್ತಾ ಇದ್ದೀನಿ. ಮೊದಲನೇದು ಚಾರ್ಟ್ ಟೈಪ್ ಕಾಲಮ್ ಚಾರ್ಟ್, ನಾರ್ಮಲ್ ಕಾಲಮ್ ಚಾರ್ಟ್. ನೆಕ್ಸ್ಟ್ ಕ್ಲಿಕ್ ಮಾಡಿದೆ. ರೇಂಜ್ ನಾವು ಈಗಾಗಲೇ ಸೆಲೆಕ್ಟ್ ಮಾಡ್ಕೊಂಡಿರುವಂತಹ ರೇಂಜ್ ಇಲ್ಲಿ ಡಿಸ್ಪ್ಲೇ ಆಗಿದೆ. ಫಸ್ಟ್ ರೋಸ್ ಲೇಬಲ್, ಫಸ್ಟ್ ರೋಸ್ ಕಾಲಮ್. ನೆಕ್ಸ್ಟ್ ಇಲ್ಲಿ ನಾನು ಎರಡು ಕಾಲಮ್ನ ಸೆಲೆಕ್ಟ್ ಮಾಡಿರೋದ್ರಿಂದ ವೈ ಆಕ್ಸಿಸ್ ನಲ್ಲಿ ಎರಡು ಡೇಟಾ ಬರುತ್ತೆ, ಒಂದು ಕನ್ನಡ ಇನ್ನೊಂದು ಮ್ಯಾಥಮೆಟಿಕ್ಸ್. ನಾವು ಈಗಾಗಲೇ ರೇಂಜ್ ಅನ್ನು ಸೆಲೆಕ್ಟ್ ಮಾಡಿರೋದ್ರಿಂದ ನಾವು ಇಲ್ಲಿ ಯಾವ ಬದಲಾವಣೆಯನ್ನು ಮಾಡುವ ಅಗತ್ಯ ಇಲ್ಲ. ನೆಕ್ಸ್ಟ್ ಅನ್ನು ಕ್ಲಿಕ್ ಮಾಡಿ. ಇಲ್ಲಿ ನಾನು ಚಾರ್ಟ್ಗೆ ಟೈಟಲ್ ಅನ್ನು ಕೊಡಬೇಕು. ಕನ್ನಡ ಅಂಡ್ ಮ್ಯಾಥಮೆಟಿಕ್ಸ್ ಮಾರ್ಕ್ಸ್ ವರ್ಸಸ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದೀನಿ. ಸಬ್ ಟೈಟಲ್ ಇದು ಕೂಡ ಒಂದು ಕಾಲಮ್ ಚಾರ್ಟ್ ಆಗಿದೆ.
ಎಕ್ಸ್ ಆಕ್ಸಿಸ್ ನಲ್ಲಿ ಸ್ಟೂಡೆಂಟ್ ನೇಮ್ಸ್ ಇದೆ, ಹಾಗೆ ವೈ ಆಕ್ಸಿಸ್ ನಲ್ಲಿ ಮಾರ್ಕ್ಸ್ ಇದೆ. ಕೊನೆಯ ಸ್ಟೆಪ್ ಆದ್ರಿಂದ ಫಿನಿಶ್ ಅನ್ನ ಕ್ಲಿಕ್ ಮಾಡ್ತೀನಿ. ಈಗ ಚಾರ್ಟ್ ಬಂದಿದೆ, ಹೊರಗಡೆ ಕ್ಲಿಕ್ ಮಾಡಿ ಪುನಃ ಆ ಚಾರ್ಟ್ ಅನ್ನ ಕ್ಲಿಕ್ ಮಾಡಿದ್ರೆ ಸೆಲೆಕ್ಷನ್ ಮೋಡ್ಗೆ ಬಂದಿದೆ. ನಾನು ಆ ಚಾರ್ಟ್ ಅನ್ನ ಕ್ಲಿಕ್ ಅಂಡ್ ಡ್ರ್ಯಾಗ್ ಮಾಡಿ ನಾನು ಆ ಚಾರ್ಟ್ ಅನ್ನ ಎಲ್ಲಿ ಬೇಕು ಅಲ್ಲಿ ಪ್ಲೇಸ್ ಮಾಡಬಹುದು. ಈಗ ನೋಡಿ, ನಾವು ನೋಡಬಹುದು ಮೊದಲನೇ ಕಾಲಮ್ ಚಾರ್ಟ್ ನಲ್ಲಿ ಒಂದು ಡೇಟಾವನ್ನ ತಗೊಂಡು ನಾನು ಚಾರ್ಟ್ ಹಾಕಿದ್ದೀನಿ, ಒಂದು ಕನ್ನಡ ಮಾರ್ಕ್ಸ್ ಮಾತ್ರ ಅಲ್ಲಿ ನಾನು ವೈ ಆಕ್ಸಿಸ್ ನಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀನಿ. ಆದರೆ ಈ ಚಾರ್ಟ್ ಅಲ್ಲಿ ಕನ್ನಡ ಮತ್ತು ಗಣಿತ ಎರಡೂ ವಿಷಯಗಳ ಮಾರ್ಕ್ಸ್ ಅನ್ನ ರೆಪ್ರೆಸೆಂಟ್ ಮಾಡಿದ್ದೀನಿ. ಇಲ್ಲಿ ನಾವು ಪ್ರತಿ ಸ್ಟೂಡೆಂಟ್ನ ಕನ್ನಡ ಮತ್ತು ಗಣಿತದ ಅಂಕಗಳ ಒಂದು ವ್ಯತ್ಯಾಸ ಮತ್ತು ಕಂಪ್ಯಾರಿಸನ್ ಅನ್ನ ಮಾಡಿ ತಿಳ್ಕೋಬಹುದು. ಹೀಗೆ ನಾವು ಒಂದು ಕಾಲಮ್ ಚಾರ್ಟ್ ಅನ್ನ ಜನರೇಟ್ ಮಾಡೋದು ಹೇಗೆ ಅನ್ನೋದನ್ನ ಇದರಲ್ಲಿ ಕಲ್ತಿದ್ದೀವಿ.